ಈಗ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ಬದಲಾವಣೆಗಳಾಯಿತು ಅನ್ನೋದನ್ನ ಗಮನಿಸೋಣವಾ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನ್ಯಾಯ ದೇವತೆಯ ಚಿತ್ರ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅದರ ವ್ಯವಸ್ಥೆ ನೋಡಿ. ಬಂಗಾಳದ ಪ್ರಾಂತ್ಯದಲ್ಲಿ ದ್ವಿಸರ್ಕಾರ ಆಡಳಿತ ಜಾರಿಯಾಗಿತ್ತು. ಈಗಾಗಲೇ ಮೊದಲನೇ ಅಧ್ಯಾಯದಲ್ಲಿ ನೀವು ಓದಿದ್ದೀರಿ ದ್ವಿಸರ್ಕಾರ ಅಂದರೆ ಏನು ನೋಡಿ. ಬಂಗಾಳ ಪ್ರಾಂತ್ಯ ಕಾಣುತ್ತೆ ನಿಮಗೆ, ಅಲ್ಲಿ ದ್ವಿಸರ್ಕಾರ ವ್ಯವಸ್ಥೆ ಜಾರಿ ಇತ್ತು. ಏನು ದ್ವಿಸರ್ಕಾರ ಅಂದ್ರೆ, ಬ್ರಿಟಿಷರು ಕಂದಾಯವನ್ನ ವಸೂಲಿ ಮಾಡ್ತಾ ಇದ್ರು. ಮತ್ತೊಂದು ಸರ್ಕಾರ ಯಾವ್ದಾಗಾದ್ರೆ, ನವಾಬ ಇದ್ದ, ಆತ ಏನ್ ಮಾಡ್ತಿದ್ದ, ಆಡಳಿತ ಮತ್ತು ನ್ಯಾಯವನ್ನ ನಿರ್ವಹಿಸ್ತಾ ಇದ್ದ. ಅಲ್ಲಿಗೆ ಬ್ರಿಟಿಷರ ಒಂದು ಸರ್ಕಾರ, ನವಾಬನ ಒಂದು ಸರ್ಕಾರ, ಇಬ್ಬರದ್ದು ಸೇರಿ ನಾವು ದ್ವಿಸರ್ಕಾರ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಇಲ್ಲಿ ನ್ಯಾಯಾಂಗ ಯಾರ ಒಂದು ಅಧೀನದಲ್ಲಿತ್ತು, ನವಾಬನ ಹಿಡಿತದಲ್ಲಿದ್ದೋದನ್ನ ನಾವು ಗಮನಿಸ್ತೇವೆ ಮಕ್ಕಳೇ. ಹಾಗಾದ್ರೆ ಬ್ರಿಟಿಷರು ಏನ್ ಮಾಡಿದ್ರು, ಭಾರತದಲ್ಲಿ ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಯನ್ನ ಜಾರಿಗೆ ತರಬೇಕು, ನ್ಯಾಯಾಂಗವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕೆಂದು ಕೆಲವು ಸುಧಾರಣೆಗಳನ್ನ ತರ್ತಾರೆ. ಯಾವುದವು ನೋಡಿ, 1772 ಗವರ್ನರ್ ವಾರನ್ ಹೇಸ್ಟಿಂಗ್ಸ್, ಯಾರು ವಾರನ್ ಹೇಸ್ಟಿಂಗ್ಸ್, ಪ್ರತಿ ಜಿಲ್ಲೆಯಲ್ಲಿ ಎರಡು ಬಗೆಯ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ತಾನೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಗವರ್ನರ್ ವಾರನ್ ಹೇಸ್ಟಿಂಗ್ಸ್. ನೋಡಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಆರಂಭವಾಯಿತು. ಇಲ್ಲಿ ಎರಡು ರೀತಿಯ ನ್ಯಾಯಾಂಗ, ಒಂದು ದಿವಾನಿ ಅದಾಲತ್, ಹಾಗಂದ್ರೆ ನಾಗರಿಕ ನ್ಯಾಯಾಲಯಗಳು, ಎರಡನೇದು ಫೌಜದಾರಿ ಅದಾಲತ್, ಅಪರಾಧ ನ್ಯಾಯಾಲಯಗಳು. ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ನ್ಯಾಯವನ್ನ ಕೊಡ್ತಾ ಇದ್ರು, ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನವನ್ನ ಕೊಡ್ತಾ ಇದ್ರು. ನೋಡಿ, ಅಪರಾಧ ನ್ಯಾಯಾಲಯಗಳು ಅಂದ್ರೆ ಇಲ್ಲಿ ಕಳ್ಳತನ, ದರೋಡೆ, ಮೋಸ, ವಂಚನೆ ಈ ರೀತಿ ಆದರೆ ಎಲ್ಲರಿಗೂ ಕೂಡ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆ ನಡೆಸಲಾಗ್ತಾ ಇತ್ತು. ನೋಡಿ, ಈ ದಿವಾನಿ ಅದಾಲತ್ತಲ್ಲಿ ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ಅದೇ ಫೌಜದಾರಿ ಅದಾಲತ್ ಅಂದ್ರೆ ಕಾಜಿಗಳ ಅಧೀನದಲ್ಲಿತ್ತು, ಆದರೂ ಕೂಡ ಯುರೋಪಿಯನ್ ಅಧಿಕಾರಿಗಳೇ ಫೌಜದಾರಿ ಅದಾಲತ್ತನ್ನು ಮೇಲ್ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರು ಮಕ್ಕಳೇ. ಒಟ್ಟಾರೆ ಗಮನಿಸಿದಾಗ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಬ್ರಿಟಿಷರು ತಮ್ಮ ಹಿಡಿತಕ್ಕೆ ಪಡೆದುಕೊಂಡ್ರು. ಹಾಗಾದ್ರೆ ಮುಂದೆ ಮಕ್ಕಳೇ, ಆ ನ್ಯಾಯಾಂಗ ವ್ಯವಸ್ಥೆಯ ಜೊತೆಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಯಾವ ಸುಧಾರಣೆಗಳನ್ನು ತಂದ್ರು ಅಂತ ನಾವು ನೋಡೋಣ. ಚಿತ್ರ ನೋಡ್ತಾ ಇದ್ದೀರಿ ಮಕ್ಕಳೇ, ಬಹುತೇಕ ನಿಮ್ಮೆಲ್ಲರೂ ಎಷ್ಟೋ ಜನಕ್ಕೆ ಈ ರೀತಿ ಪೊಲೀಸ್ ಆಗಬೇಕು ಅಂತ ಬಹುತೇಕ ಮಕ್ಕಳಿಗೆ ಆಸೆ ಇರುತ್ತೆ. ಹಾಗಾದ್ರೆ ಈ ಪೊಲೀಸ್ ವ್ಯವಸ್ಥೆ ಏನ್, ಇವ್ರ ಕೆಲಸ ಏನ ನೋಡಿ, ಆಂತರಿಕ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವುದು ಪೊಲೀಸರ ಕರ್ತವ್ಯವಾಗಿರುತ್ತೆ. ಹಾಗಾದ್ರೆ ಈ ಪೊಲೀಸ್ ವ್ಯವಸ್ಥೆ ಹಿಂದೆ ಹೇಗಿತ್ತು ನೋಡಿ. ಲಾರ್ಡ್ ಕಾರ್ನ್ವಾಲಿಸ್ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನ ಜಾರಿಗೊಳಿಸ್ತಾನೆ. ಅವರು ಏನ್ ಬದಲಾವಣೆಗಳು ತಂದ್ರು ನೋಡಿ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಎಸ್ ಪಿ ಅಂತ ಹೇಳಿ ಕರೀತೇವೆ, ಆ ಒಂದು ಹುದ್ದೆಯನ್ನ ಸೃಷ್ಟಿ ಮಾಡ್ತಾರೆ. ಅವರ ಕೆಳಗಿನ ಹಂತದಲ್ಲಿ ಜಿಲ್ಲೆಗೊಂದು ಠಾಣೆಯನ್ನ ಸ್ಥಾಪನೆ ಮಾಡಲಾಗತ್ತೆ. ಆ ಠಾಣೆಯ ಮುಖ್ಯಸ್ಥ ಕೊತ್ವಾಲ್, ಅದರ ಅಧೀನದಲ್ಲಿ ಪ್ರತಿ ಹಳ್ಳಿಗಳಿಗೆ ಚೌಕಿದಾರರನ್ನ ನೇಮಕ ಮಾಡ್ತಾರೆ. ನೋಡಿ, ಆ ಚೌಕಿದಾರರ ಕೆಲಸ ಏನು, ಕಳ್ಳತನ, ಅಪರಾಧ, ದರೋಡೆಗಳು ನಡೆದ್ರೆ ಅವುಗಳನ್ನ ನಿಯಂತ್ರಿಸುವುದು ಈ ಒಂದು ಅಧಿಕಾರಿ ಅಥವಾ ಈ ಪೊಲೀಸ್ ವ್ಯವಸ್ಥೆಯ ಜವಾಬ್ದಾರಿಯಾಗಿತ್ತು. ನೋಡಿ ಮಕ್ಕಳೇ, ಈ ಎಲ್ಲ ವ್ಯವಸ್ಥೆಯಲ್ಲೂ ಸುಧಾರಣೆಗಳು ಹೇಗಾಗ್ತಾ ಇದೆ ಅನ್ನೋದನ್ನ ನಾವಿಲ್ಲೇ ಬ್ರಿಟಿಷ್ ಆಡಳಿತದ ಪರಿಣಾಮವಾಗಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಅದೇ ಪೊಲೀಸ್ ವ್ಯವಸ್ಥೆಯಲ್ಲಿ ಮತ್ತಷ್ಟು ಬದಲಾವಣೆಗಳು,
1770 ದಶಕದಲ್ಲಿ ಭೀಕರ ಕ್ಷಾಮ ಬಂದ್ಬಿಡ್ತು ಮಕ್ಕಳೇ. ಆ ಸಂದರ್ಭದಲ್ಲಿ ಆ ಜನರಿಗೆ ಸೇವೆ ಮಾಡಬೇಕಾದ್ರೆ ನೇರವಾದ ಸೂಚನೆಗಳನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಪೊಲೀಸ್ ವ್ಯವಸ್ಥೆಯ ಮೇಲೆ ಮತ್ತೊಂದು ಅಧಿಕಾರಿ ಹುದ್ದೆ ಸೃಷ್ಟಿಯಾಯಿತು, ಮ್ಯಾಜಿಸ್ಟ್ರೇಟ್. ಅಲ್ಲಿಗೆ ಪೊಲೀಸ್ ವ್ಯವಸ್ಥೆ ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೊಳಗಾದರು. 1861 ಪೊಲೀಸ್ ಕಾಯ್ದೆ ಕೂಡ ಜಾರಿಯಾಯಿತು. ನೋಡಿ, 1902 ಪೊಲೀಸ್ ಕಮಿಷನ್ ಕಾಯ್ದೆ ಜಾರಿಯಾಯಿತು. ಇದರಿಂದ ವಿದ್ಯಾರ್ಹತೆ ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶ ಕಲ್ಪಿಸ್ತು. ಅಂದ್ರೆ ಇಲ್ಲಿ ಶಿಕ್ಷಣ ಪಡೆಯುವುದು ಮಹತ್ವ ಪಡ್ಕೊಳ್ತಾ ಹೋಯ್ತು ಮಕ್ಕಳೇ. ನೋಡಿ, ಪೊಲೀಸ್ನ ಚಿತ್ರವನ್ನ ನೀವು ಕಾಣ್ತಾ ಇದ್ದೀರಿ. ಹಿಂದಿನ ಕಾಲದಲ್ಲಿ ಹೇಗಿತ್ತೋ ಈಗಿನ ಕಾಲದಲ್ಲಿ ಹೇಗೆ ಬದಲಾವಣೆಗಳಾಗಿದೆ ಅನ್ನುವಂತಹ ಒಂದು ಪರಿಣಾಮವನ್ನ ನೀವು ಗಮನಿಸ್ತಾ ಹೋಗ್ಬೋದು ಮಕ್ಕಳೇ. ನೋಡಿ, ಭಾರತೀಯರ ಬಗೆಗೆ ಇದ್ದ ತಾರತಮ್ಯ ಮಾತ್ರ ಕಡಿಮೆ ಆಗಲಿಲ್ಲ. ಸೈನ್ಯ ವ್ಯವಸ್ಥೆಯ ವಿಚಾರಗಳನ್ನ ತಿಳ್ಕೊಳ್ಳೋಣ. ಅಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಿ. ಎಸ್, ಆಡಳಿತ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ಸೈನ್ಯವೇ ಆಧಾರ ಸ್ತಂಭ. ಸೈನ್ಯದ ಮೂಲಕವೇ ಅವರು ಆಡಳಿತವನ್ನ ಮಾಡುವಂತ ವ್ಯವಸ್ಥೆ ಇತ್ತು. ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರಿಂದಲೇ ಬ್ರಿಟಿಷರು ಭಾರತವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು. ಎಂತ ವಿಚಿತ್ರ ಮಕ್ಕಳೇ! ನಮ್ಮ ಭಾರತವನ್ನ ನಾವೇ ಅವರಿಗೆ ಒಪ್ಪಿಸುವಂತಹ ದೈನ್ಯ ಸ್ಥಿತಿ ಆವತ್ತು ನಮಗೆ ಉಂಟಾಗಿತ್ತು. ನೋಡಿ, ಅಧಿಕಾರಿಗಳೆಲ್ಲ ಯಾರಾಗಿದ್ರು? ಬ್ರಿಟಿಷರೇ ಆಗಿದ್ರು. ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದರು. ಎಂತಹ ವ್ಯತ್ಯಾಸ ಆಗುತ್ತೆ ನೋಡಿ ಮಕ್ಕಳೇ. ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಅಂದ್ರೆ ಸುಬೇದಾರ್ ಸ್ಥಾನ, ಅದರ ಮೇಲ್ಪಟ್ಟಿನ ಎಲ್ಲ ಅಧಿಕಾರವು ಬ್ರಿಟಿಷರದ್ದೇ ಆಗಿತ್ತು. ಅಂದ್ರೆ ನಮಗಿಲ್ಲಿ ಎಲ್ಲ ಅವಕಾಶಗಳಲ್ಲೂ ಕೂಡ ನಮಗೆ ಅನ್ಯಾಯವೇ ಆಗ್ತಾ ಹೋಯ್ತು. ಅದಕ್ಕಾಗೇ ನಾವು ಮುಂದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜರಾಯ್ತ್ವಿ ಅನ್ನೋದು ಇಲ್ಲಿ ಗಮನಿಸ್ಬೇಕು ಮಕ್ಕಳೇ. 1857 ಭಾರತೀಯರೆಲ್ಲ ಏನ್ ಮಾಡಿದ್ರು? ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತರು. ಅದನ್ನೇ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೀವಿ. ಅದ್ರ ನಂತರ ಏನಾಯ್ತು? ಪೀಲ್ ಎಂಬುವರ ಶಿಫಾರಸ್ಸಿನಂತೆ ಸೈನಿಕ ವ್ಯವಸ್ಥೆಯನ್ನ ಮರುವಿನ್ಯಾಸಗೊಳಿಸಲಾಯಿತು. ಅವ್ರ ಚಿತ್ರ ಕೂಡ ನೀವು ನೋಡ್ಬೋದು ಮಕ್ಕಳೇ, ಪೀಲ್ ಅನ್ನುವವರ ಚಿತ್ರ. ಶಿಕ್ಷಣದ ಆರಂಭ. ಈಗ ಶಿಕ್ಷಣದಲ್ಲಿ ಯಾವ ಸುಧಾರಣೆಗಳಾಯ್ತು ಗಮನಿಸ್ತಾ ಹೋಗೋಣ ಮಕ್ಕಳೇ. ನೋಡಿ, ಹಿಂದೆ ನಿಮಗ್ ಗೊತ್ತಿತ್ತು, ಸಾಂಪ್ರದಾಯಿಕ ಗುರುಕುಲ ಶಿಕ್ಷಣ ಇದ್ದದ್ದು. ನಂತರ 18ನೇ ಶತಮಾನದಲ್ಲಿ ಈ ಬ್ರಿಟನ್ನಿಂದ ಐರೋಪ್ಯರು ನಮಗೆ ಬಂದ್ರು, ಭಾರತಕ್ಕೆ ಬಂದ್ರು. ಆಂಗ್ಲೋ ಇಂಡಿಯನ್ ಅಂತ ಕರಿತೀವಿ. ಹಾಗಾದ್ರೆ ಆ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಬೇಕೋ ಅದಕ್ಕಾಗಿ ಹೊಸ ಶಾಲೆಗಳು ಆರಂಭವಾಯಿತು. ನೋಡಿ, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ಅವರೇ ವಾರನ್ ಹೇಸ್ಟಿಂಗ್ಸ್. ಏನ್ ಮಾಡಿದ್ರು? 1781 ಕಲ್ಕತ್ತಾದಲ್ಲಿ ಮದರಸಾವನ್ನ ಆರಂಭಿಸ್ತಾರೆ. ಮದರಸಾ ಅಂದ್ರೆ ಮುಸ್ಲಿಮರಿಗೆ ಶಿಕ್ಷಣ ನೀಡುವಂತಹ ಒಂದು ಶಿಕ್ಷಣ ಸಂಸ್ಥೆ. ನೋಡ್ಬೇಡಿ, ಮೊದಲ ಶಿಕ್ಷಣ ಸಂಸ್ಥೆ ಕಲ್ಕತ್ತಾದಲ್ಲಿ ಆರಂಭ ಮಾಡ್ತಾರೆ. ಎಸ್ ಮಕ್ಕಳೇ, ನಂತರದಲ್ಲಿ ಜೊನಾಥನ್ ಡಂಕನ್ 1792 ಬನಾರಸ್ ಅಲ್ಲಿ ಸಂಸ್ಕೃತ ಕಾಲೇಜ್ ಅನ್ನ ಆರಂಭ ಮಾಡ್ತಾರೆ. ಜೊನಾಥನ್ ಡಂಕನ್ ಅವರು ಗಮನಿಸ್ತಾ ಇದ್ದೀರಿ. ಬನಾರಸ್ನ ಒಂದು ಸ್ಥಳವನ್ನ ಕೂಡ ಗಮನಿಸಿದ್ರೆ ಸಂಸ್ಕೃತ ಕಾಲೇಜ್ ನೋಡಿ, ಆ ಒಂದು ಕಾಲದಲ್ಲಿ ಪ್ರಾರಂಭವಾದದ್ದು. ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಗೋದಕ್ಕೆ ಆರಂಭ ಆಗ್ತಾ ಇದೆ. ಚಾರ್ಲ್ ಗ್ರ್ಯಾಂಟ್ ಅನ್ನೋರು ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಆದ್ಯತೆ ನೀಡಬೇಕು ಅಂತ ಒತ್ತಾಯಿಸ್ತಾರೆ. ಅಂದ್ರೆ ಎಲ್ಲರಿಗೂ ಕೂಡ ಶಿಕ್ಷಣ ತಲುಪಬೇಕು ಅನ್ನೋದನ್ನ ಒತ್ತಾಯಿಸ್ತಾರೆ. ಯಾರ ಮಕ್ಕಳೇ? ಚಾರ್ಲ್ ಗ್ರ್ಯಾಂಟ್. 1828 ವಿಲಿಯಂ ಬೆಂಟಿಂಕ್ ತನ್ನ ಕಾರ್ಯಾಂಗ ಸಭೆಗೆ ಒಬ್ಬ ಕಾನೂನು ಸದಸ್ಯರನ್ನ ನೇಮಕ ಮಾಡ್ಕೊಳ್ತಾರೆ. ಯಾರವರು?
ಮೆಕಾಲೆ ಅವರಿಗೆ ಇನ್ನೊಂದು ಜವಾಬ್ದಾರಿಯನ್ನ ಕೂಡ ಕೊಡ್ತಾರೆ ಮಕ್ಕಳೇ ಮೆಕಾಲೆ ಚಿತ್ರ ನೋಡ್ತಾ ಇದ್ದೀರಿ ಮೆಕಾಲೆ ಅವರನ್ನ ಸಾರ್ವಜನಿಕ ಶಿಕ್ಷಣದ ಸಮಿತಿಗೂ ಅಧ್ಯಕ್ಷನನ್ನಾಗಿ ನೇಮಕ ಮಾಡ್ತಾರೆ ನೋಡಿ ಅಲ್ಲಿಂದ ಬದಲಾವಣೆಗಳು ಆರಂಭವಾಗುತ್ತೆ ಈ ಮೆಕಾಲೆ ಭಾರತದ ಶಿಕ್ಷಣದ ಮೇಲೆ ಒಂದು ವರದಿಯನ್ನ ಸಿದ್ಧ ಮಾಡ್ತಾನೆ ಅದನ್ನೇ ಇವತ್ತಿಗೂ ಕೂಡ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ಅಂತ ಪರಿಗಣಿಸುತ್ತೇವೆ ಮಕ್ಕಳೇ ಅವನ ಉದ್ದೇಶ ಏನಾಗಿತ್ತು ಅತಿ ಮುಖ್ಯವಾದದ್ದು ಗಮನಿಸಿ ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿರಬೇಕು ಆದರೆ ಅಭಿರುಚಿ ಅಭಿಪ್ರಾಯ ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗಿರಬೇಕು ನೋಡಿ ಇಂತಹ ಭಾರತೀಯ ವಿದ್ಯಾವಂತ ವರ್ಗವನ್ನ ಸೃಷ್ಟಿ ಮಾಡುವುದು ಮೆಕಾಲೆಯ ಉದ್ದೇಶ ಮಕ್ಕಳೇ ಬಹಳ ಸುಲಭವಾಗಿ ಹೇಳಬೇಕು ಅಂದ್ರೆ ದೈಹಿಕವಾಗಿ ಭಾರತೀಯರಾಗಿರಬೇಕು ಆದರೆ ಬೌದ್ಧಿಕವಾಗಿ ಇಂಗ್ಲಿಷರಾಗಿರಬೇಕು ಅಂತಹ ಒಂದು ವರ್ಗವನ್ನ ಸೃಷ್ಟಿ ಮಾಡುವುದು ಮೆಕಾಲೆಯ ಉದ್ದೇಶ 1830ರ ನಂತರ ಇಂಗ್ಲಿಷ್ ಭಾಷೆಯ ಬಳಕೆ ಆರಂಭವಾಯಿತು ಮಕ್ಕಳೇ ಈಗಾಗಲೇ ನೀವು ಗಮನಿಸಬಹುದು ಈಗ ಸಾಕಷ್ಟು ಚರ್ಚೆಗೀಡಾಗ್ತಾ ಇರುವಂತದ್ದು ಶಿಕ್ಷಣ ಮಾತೃಭಾಷೆಯಲ್ಲಿರಬೇಕಾ ಇಂಗ್ಲಿಷ್ ಭಾಷೆಯಲ್ಲಿರಬೇಕಾ ಅಂತ ಚರ್ಚೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮನ್ನು ಕಾಡುತ್ತೆ ಭಾರತದಲ್ಲಿ ಇಂಗ್ಲಿಷ್ ಭಾಷೆಯ ಬಳಕೆ ಆರಂಭವಾದದ್ದು ಎಲ್ಲಿ ಯಾವಾಗ ಅಂದ್ರೆ ನೋಡಿ 1830ರಲ್ಲಿ ನೋಡಿ ಇತಿಹಾಸ ನಮಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ ಮಕ್ಕಳೇ ನೋಡಿ ಸರ್ ಚಾರ್ಲ್ಸ್ ವುಡ್ ಅನ್ನುವರು ಬರ್ತಾರೆ ಅವರು ಒಂದು ಆಯೋಗದಲ್ಲಿ ಶಿಫಾರಸ್ಸನ್ನ ಮಾಡ್ತಾರೆ ಏನು ಶಿಫಾರಸ್ಸು ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಮಹಿಳೆಯರಿಗೂ ಸಿಗಬೇಕು ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ ಮಕ್ಕಳೇ ಚಾರ್ಲ್ಸ್ ವುಡ್ ನೋಡಿ ಅವರು ಹೇಳಿರುವಂತಹ ಎಲ್ಲ ಅಂಶಗಳು ಇವತ್ತಿಗೂ ಕೂಡ ನಾವು ಅನುಸರಿಸ್ತಾ ಇದ್ದೀವಿ ಅಂದ್ರೆ ಅಲ್ಲಿಯ ಬದಲಾವಣೆಗಳನ್ನ ಕೆಲವು ನಾವು ಅಳವಡಿಸಿಕೊಂಡಿದ್ದೇವೆ ನೋಡಿ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅವರು ಕಲ್ಕತ್ತಾ ನೋಡಿ ಡಾಲ್ಹೌಸಿಯ ಚಿತ್ರ ನೋಡ್ತಾ ಇದ್ದೀರಿ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ ಈ ಮೂರು ಸ್ಥಳಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ 1857ರಲ್ಲಿ ಅಂದರೆ ಶಿಕ್ಷಣ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ದಾಪುಗಾಲ ಹಾಕ್ತಾ ಇರೋದನ್ನ ನಾವಿಲ್ಲಿ ಗುರುತಿಸ್ಬೋದು ಮಕ್ಕಳೇ ನಂತರ ಏನಾಯ್ತು ಶಿಕ್ಷಣ ಕೆಲವರದ್ದೇ ಆಗಿದ್ದದ್ದು ಇವತ್ತು ಶಿಕ್ಷಣ ಎಲ್ಲರ ಸ್ವತ್ತು ಆಗೋದಕ್ಕೆ ಕಾರಣವಾಯಿತು ನೋಡಿ ಈ ಒಂದು ಬ್ರಿಟಿಷ್ ಶಿಕ್ಷಣದಿಂದ ಏನೇನೆಲ್ಲ ಬದಲಾವಣೆಗಳಾಯಿತು ಪರಿಣಾಮಗಳಾಯಿತು ಅನ್ನೋದನ್ನ ನಾವೀಗ ಕಮನಿಸ್ತಾ ಹೋಗೋಣ ಮಕ್ಕಳೇ ಮೊದಲನೇದಾಗಿ ಆಧುನಿಕತೆ ಜಾತ್ಯತೀತತೆ ಎಲ್ಲ ಧರ್ಮಗಳು ಒಂದೇ ಅನ್ನುವ ಭಾವನೆ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳ ಅಧಿಕಾರ ವೈಜ್ಞಾನಿಕ ಚಿಂತನೆಗಳು ಮೂಢನಂಬಿಕೆಗಳನ್ನ ಹೊರದೂಡುವುದು ಇಂತಹ ಆಲೋಚನೆಗಳು ಭಾರತೀಯರಲ್ಲಿ ಉಂಟಾಗೋದಕ್ಕೆ ಆರಂಭವಾಯಿತು ನೋಡಿ ರಾಷ್ಟ್ರೀಯವಾದಿ ನಮ್ಮ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡೋದಕ್ಕೆ ಇಲ್ಲಿ ಆರಂಭವಾಯಿತು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಸಿಕ್ತು ಇಲ್ಲಿ ಗಮನಿಸ್ಬೋದು ಮಕ್ಕಳೇ ಕೇವಲ ಸಂಸ್ಕೃತ ಮಾತ್ರ ಹೆಚ್ಚಿನ ಆದ್ಯತೆ ಪಡೆದಿದ್ದಂತಹ ಕಾಲದಿಂದ ನಾವು ಸ್ಥಳೀಯ ಭಾಷೆಗಳಿಗೆ ಆದ್ಯತೆ ಸಿಗುವಂತಹ ಕಾಲಕ್ಕೆ ನಾವು ಬದಲಾವಣೆಯನ್ನ ನಾವಿಲ್ಲಿ ಗುರುತಿಸ್ತಾ ಹೋಗ್ತೇವೆ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏನಾಯ್ತು ಏಕರೂಪತೆ ಬಂತು ಏಕೆಂದ್ರೆ ಈ ಎಲ್ಲ ವಿದ್ಯಾವಂತ ವರ್ಗ ಪಡೆದದ್ದು ಒಂದು ಬ್ರಿಟಿಷ್ ಶಿಕ್ಷಣ ವೃತ್ತಪತ್ರಿಕೆಗಳು ಆರಂಭವಾಯ್ತು ಮಕ್ಕಳೇ ಗಮನಿಸ್ಬೇಕಿಲ್ಲಿ ಭಾರತದ ಮೊಟ್ಟ ಮೊದಲ ವೃತ್ತಪತ್ರಿಕೆ ಯಾವುದು ಎಸ್ ಬೆಂಗಾಲ್ ಗೆಜೆಟ್ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಮಂಗಳೂರು ಸಮಾಚಾರ ಈ ಪತ್ರಿಕೆಗಳಿಂದ ಏನು ಉಪಯೋಗ ಆಯ್ತು ಬ್ರಿಟಿಷರ ಆಡಳಿತವನ್ನ ವಿಮರ್ಶಾತ್ಮಕ ದೃಷ್ಟಿಕೋನದಲ್ಲಿ ನೋಡುವಂತಹ ಚಿಂತನೆಗಳು ಆರಂಭವಾಯಿತು ನೋಡಿ ಹೀಗೆ
ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯ ಚಳುವಳಿಗಳು ಹುಟ್ಟಿಕೊಂಡವು. ಜನರಲ್ಲಿ ವೈಚಾರಿಕತೆ ಹೆಚ್ಚಾಯಿತು. ನಮ್ಮ ಸಮಾಜದಲ್ಲಿ ಧರ್ಮದಲ್ಲಿ ಇರುವಂತಹ ಉಳುಕುಗಳನ್ನು ತೆಗೆದು ಹಾಕುವಂತಹ ಕೆಲಸ ಆಯಿತು. 19ನೇ ಶತಮಾನವನ್ನು ನಾವು ಭಾರತದಲ್ಲಿ ನವೋದಯದ ಕಾಲ ಅಂತ ಕರಿತೇವೆ. ನೋಡಿ, ಚಿತ್ರ ನೋಡ್ತಾ ಇದ್ದೀರಿ. ಭಾರತದ ಮೊದಲ ಆಧುನಿಕ ಮನುಷ್ಯ ಅಂತ ಕರಿತೇವೆ, ನವೋದಯದ ಜನಕ ಅಂತ ಕರಿತೇವೆ. ನಿಮ್ಮ ಉತ್ತರ ಸರಿ, ರಾಜಾರಾಮ್ ಮೋಹನ್ ರಾಯ್. ಈ ಚಿತ್ರ ಎಲ್ರಿಗೂ ಗೊತ್ತಿದೆ ಅಲ್ವಾ ಮಕ್ಕಳೇ? ಸ್ವಾಮಿ ವಿವೇಕಾನಂದ ಭಾರತದಲ್ಲಿ ಹೊಸ ಚಿಂತನೆಯನ್ನ ಹುಟ್ಟಾಕಿದ್ರು, ಸಮಾಜದಲ್ಲಿ ಭಾರತದಲ್ಲಿ ಬದಲಾವಣೆಗಳನ್ನ ತರೋದಕ್ಕೆ ಪ್ರಾರಂಭಿಸಿದ್ರು. ಅದಕ್ಕೆ ಕಾರಣ ಈ ಒಂದು ಇಂಗ್ಲಿಷ್ ಶಿಕ್ಷಣ ಆರಂಭವಾಗಿದ್ದು. ನೋಡಿ, ಜೆಎಸ್ ಮಿಲ್, ರೂಸೋ, ಮಾಂಟೆಸ್ಕೋರ್ ಅಂತಹ ಚಿಂತನೆಗಳು ಭಾರತದಲ್ಲಿ ಪ್ರಭಾವ ಬೀರ್ತೋ. ನೋಡಿ, ರೂಸೋ ಚಿತ್ರ ನೀವು ನೋಡ್ಬೋದು ಮಕ್ಕಳೇ, ರೂಸೋರವರ ಚಿತ್ರ. ಅವರೊಂದು ಮಾತು ಹೇಳ್ತಾರೆ, ಮಾನವ ಸ್ವತಂತ್ರವಾಗಿ ಜನಿಸಿದ, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ. ಏನ್ ಮಕ್ಕಳೇ ಇದರ ಅರ್ಥ? ಮನುಷ್ಯನಿಗೆ ಸ್ವಾತಂತ್ರ್ಯ ಮುಖ್ಯ, ಬಂಧನದಿಂದ ಹೊರಬರಬೇಕು ಅಂತೋ. ಇದೇ ವಿಚಾರ ಭಾರತೀಯರ ಆಲೋಚನೆಗೆ ಬಂತು, ಬ್ರಿಟಿಷರಿಂದ ನಾವು ಮುಕ್ತಿ ಪಡೆಯಬೇಕು. ನೋಡಿ, ಮಾಂಟೆಸ್ಕೋ ಅವರು ಹೇಳ್ತಾರೆ, ರಾಜರ ದೈವದತ್ತ ಅಧಿಕಾರ ನಿರಾಧಾರ. ರಾಜರಿಗೆ ಅಧಿಕಾರ ದೇವರಿಂದ ಬಂದಂತದ್ದಲ್ಲ. ಸೊ ಎಂತಹ ಆಡಳಿತ ಮುಖ್ಯ ಆಗಿರಬೇಕು? ಸಂವಿಧಾನಾತ್ಮಕ ಆಡಳಿತ ಇರಬೇಕು, ಕಾನೂನಿನ ಆಡಳಿತ ಇರಬೇಕು ಅಂತ ಹೇಳಿ ಮಾಂಟೆಸ್ಕೋ ಹೇಳ್ತಾರೆ. ಈಗ ಭಾರತದಲ್ಲೂ ಕೂಡ ಕಾನೂನಿನ ಆಡಳಿತಕ್ಕೆ ಜನ ಬೆಂಬಲ ಕೊಡೋದಕ್ಕೆ ಆರಂಭ ಮಾಡ್ತಾರೆ. ಚಿತ್ರ ಮಾಂಟೆಸ್ಕೋ ಅವ್ರದ್ದು ನೋಡಿದ್ರಿ. ನೋಡಿ, ಶಿಕ್ಷಣದಲ್ಲಿ ಆದ ಬದಲಾವಣೆ ಇಡೀ ಭಾರತವನ್ನೇ ಹೊಸ ದಿಕ್ಕಿನತ್ತ ತೆಗೆದುಕೊಂಡು ಹೋಗೋದಕ್ಕೆ ಕಾರಣವಾಯಿತು ಮಕ್ಕಳೇ. 5ನೇದು ನೋಡ್ಬೋದು, ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನ ತಂದವು. ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಯಿತು. ಒಂದು ಕಡೆ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೆಂಚ್ ಕ್ರಾಂತಿ, ಇಟಲಿ ಏಕೀಕರಣ, ಜರ್ಮನಿಯ ಏಕೀಕರಣಗಳ ವಿಚಾರಗಳನ್ನು ತಿಳಿದುಕೊಂಡ ಭಾರತೀಯರಲ್ಲೂ ಕೂಡ ನಾವು ಕೂಡ ಸ್ವಾತಂತ್ರ್ಯದ ಹೋರಾಟಕ್ಕೆ ಸಿದ್ಧರಾಗೋದಕ್ಕೆ ವೇದಿಕೆ ಸಜ್ಜಾಯಿತು ಮಕ್ಕಳೇ. ನೋಡಿ, ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು. ನೋಡಿ, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಪಡೋದಕ್ಕೆ ಶುರುವಾಯಿತು. ನಮ್ಮ ಭಾರತವನ್ನು ಕಟ್ಟಬೇಕು ಅನ್ನೋ ಒಂದು ಛಲ ಎಲ್ಲರಲ್ಲೂ ಬರೋದಕ್ಕೆ ಶುರುವಾಯಿತು. ಹೀಗೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮ ಹೊಸ ಅಭಿರುಚಿ ಮತ್ತು ಆಲೋಚನೆಗಳನ್ನು ಭಾರತೀಯರಲ್ಲಿ ಹುಟ್ಟಾಕ್ತು. ಹೊಸ ಭಾರತೀಯ ತಲೆಮಾರು ಸೃಷ್ಟಿಯಾಯಿತು ಮಕ್ಕಳೇ. ಅದರಿಂದ ನಮ್ಮ ಭಾರತೀಯರು ಅಲ್ಲಿ ಬಂದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಧನಾತ್ಮಕವಾಗಿ ಬಳಸಿಕೊಂಡ ಪರಿಣಾಮ ಭಾರತದಲ್ಲಿ ಸಾಕಷ್ಟು ಬದಲಾವಣೆ